ಸರಳ ವಾಸ್ತುಖ್ಯಾತಿಯ ಚಂದ್ರಶೇಖರ್ ಗುರುಜಿ ಇವತ್ತು ಮಧ್ಯಾಹ್ನ ಏನಂತಂದ್ರೆ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಬರ್ಬರವಾಗಿ ಹತ್ಯೆ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ಅವರು ಏನಂತಂದ್ರೆ ಬೆಳಗಿನ ಜಾವ ಮನೆಯಿಂದ ಯಾವ ಕಾರಣ ಮೂಲಕ ಏನಂತಂದ್ರೆ ಪ್ರೆಸಿಡೆಂಟ್ ಹೋಟೆಲ್ಗೆ ಬಂದಿದ್ರು ಅನ್ನೋದನ್ನ ನೋಡೋದಾದ್ರೆ ಇದು ಏನಂತಂದ್ರೆ ಚಂದ್ರಶೇಖರ್ ಗುರುಜಿ ಬಳಸತಕ್ಕಂತ ಅವರ ಬಹಳಷ್ಟು ಏನು ಲಕ್ಕಿ ನಂಬರ್ ಹೊಂದಿರುವಂತ ಕಾರು. ಈ ಕಾರಣದಲ್ಲಿ ಅವರು ಇದನ್ನ ಲಕ್ಕಿ ಅಂತ ಹೇಳಿ ಅವರು ಬಾಯಿಸಿಕೊಂಡಿದ್ರು. ಇದೇ ಕಾರಣದಲ್ಲಿ ಅವರು ಹುಬ್ಬಳ್ಳಿಗೆ ಬಂದಂತ ಸಂದರ್ಭದಲ್ಲಿ ಇದೇ ಕಾರಣದಲ್ಲಿ ಓಡಾಡ್ತಾ ಇದ್ರು. BMW ಕಾರ್ ಇದು. ಇದು ಏನಂತಂದ್ರೆ ಇವತ್ತು ಬೆಳಗಿನ ಜಾವ ಮನೆಯಿಂದ ಏನು ಪ್ರೆಸಿಡೆಂಟ್ ಹೋಟೆಲ್ಗೆ ಬರ್ತಾರೆ. ಅದಾದ ನಂತರ ಒಂದು ರೂಮ್ನಲ್ಲಿ ಕೆಲವರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ನಂತರ ಏನಂತಂದ್ರೆ ಕೆಳಗಡೆ ಇಳಿದು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಅವರ ಒಂದು ಬರ್ಬರವಾಗಿ ಹತ್ಯೆ ಆಗಿರುವಂತದ್ದು. ಆದ್ರೆ ಪ್ರಮುಖವಾಗಿ ಈಗ ಏನು ಹುಬ್ಬಳ್ಳಿಯ ಕೀಮ್ಸನ ಒಂದು ಶವಾಗಾರದ ಮುಂಭಾಗದಲ್ಲಿ ಈ ಒಂದು ವಾಹನವನ್ನ ತೆಗೆದುಕೊಂಡು ಬಂದು ನಿಲ್ಲಿಸಲಾಗಿದೆ. MH 43 AR 1234 ಅಂತೇಳಿ ಈ ಗಾಡಿ ನಂಬರು. ಇದು ಬಹಳಷ್ಟು ಲಕ್ಕಿ ಅಂತೇಳಿ ಅವರು ಇದನ್ನ ಭಾವಿಸ್ಕೊಂಡಿದ್ರು. ಜೊತೆಗೆ ಹುಬ್ಬಳ್ಳಿಗೆ ಬಂದಂತ ಸಂದರ್ಭದಲ್ಲಿ ಇದನ್ನ ಅವರು ಬಳಸ್ತಾ ಇದ್ರು ಅಂತೇಳಿ ಹೇಳಲಾಗ್ತಾ ಇದೆ. ಏನು ಹತ್ಯೆ ನಡೀತು, ಅದಾದ ನಂತರ ಪೊಲೀಸರು ಈ ವಾಹನವನ್ನ ಈಗ ವಶಕ್ಕೆ ಪಡೆದು ಏನಂತಂದ್ರೆ ಇಲ್ಲಿನ ಕಿಮ್ಸನ ಒಂದು ಶವಾಗಾರದ ಮುಂಭಾಗದಲ್ಲಿ ತಂದು ನಿಲ್ಲಿಸಿರುವಂತದ್ದು. ಕ್ಯಾಮರಾಮನ್ ರೋಜ್ ಜೊತೆ ಶ್ರೀಕಾಂತ್ ಕುಕ್ಕಡ್ಡಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ.